ಗೋಲ್ಡನ್ ಥಾಟ್ ಇತ್ತೀಚೆಗೆ ಒಂದು ಪುಸ್ತಕ ನಾನು ಓದ್ತಾ ಇದ್ದೆ ಸರ್ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತೀವಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಡಾಕ್ಟರ್ ಜೋಸೆಫ್ ಮುರ್ಪಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಇದರಾಗ ಸರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಇವತ್ತು ಹಾಸ್ಪಿಟಲ್ದಾಗ ಎಂತೆಂಥ ಇಕ್ವಿಪ್ಮೆಂಟ್ಸ್ ಕೋಟಿ ಕೋಟಿ ಗಂಟಲೆ ಖರ್ಚು ಮಾಡಿ ತಯಾರು ಮಾಡಿದಂಥ ಇಕ್ವಿಪ್ಮೆಂಟ್ಸ್ ಬಂದಿದ್ದಾವೆ ಸರ್ ಮನುಷ್ಯನಕ್ಕಿಂತ ಶಾಣೆ ಅದಾವೆ ಸರ್ ಇನ್ಸ್ಟ್ರೂಮೆಂಟ್ ಅಷ್ಟೆಲ್ಲ ಇನ್ಸ್ಟ್ರೂಮೆಂಟ್ ಬಂದವು ಆದರೆ ಇವತ್ತಿಗೂ ಕೂಡ ಮನುಷ್ಯನ ಮೈಂಡ್ಗೆ ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗೂ ಇವು ಚಿಕಿತ್ಸೆಯನ್ನು ಕೊಡೋದಿಲ್ಲ ಮನುಷ್ಯನ ಮೈಂಡ್ಗೆ ಸಂಬಂಧಪಟ್ಟಂಗೆ ಯಾವುದೇ ಕಾಯಿಲೆಗಳಿಗೆ ನಮ್ಮ ಮನಸ್ಸು ನಮ್ಮ ನಿರ್ಧಾರಗಳು ನಮ್ಮ ನಂಬಿಕೆಗಳೇ ಅದಕ್ಕೆ ಔಷಧಿ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಇದ್ದಂತೆ ಸರ್ ಆ ವ್ಯಕ್ತಿಗೆ ಏನೋ ಆಗಿ ಭಾಳ ಪ್ರಾಬ್ಲಮ್ ಆಗಿ ಸರ್ ನಾಲಿಗೆ ಸರ್ ಪ್ಯಾರಲಿಸಿಸ್ ಆಗಿಬಿಟ್ಟಿತ್ತದ ನಾಲಿಗೆನೇ ಹಿಂಗೆ ಹೊಳೆಬಿಟ್ಟಿತ್ತದ ಮಾತಾಡೋಕ್ಕೆ ಬರ್ತಿರಲಿಲ್ಲ ಅಂತ ಒಬ್ಬರು ಡಾಕ್ಟ್ರು ಹೋದ್ರಂತ ಡಾಕ್ಟ್ರು ಹೋಗಿ ಆ ವ್ಯಕ್ತಿ ಮುಂದೆ ಕೂತ್ಕೊಂಡ್ರತ್ ನಿಂದು ನಾಲಿಗೆ ಪ್ಯಾರಲಿಸಿಸ್ ಆಗೈತಿ ಅದಕ್ಕೆಲ್ಲ ಪ್ರಾಬ್ಲಮ್ ಆಗೈತಿ ಬಟ್ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಬಂದೆ ನಾನು ಇದು ಜಗತ್ತಿನಾಗ ಕೆಲವೇ ಕೆಲವು ಡಾಕ್ಟ್ರ್ಗಳು ಕಡೆ ಐತಿ ಕೋಟಿ ಗಂಟಲೆ ದುಡ್ಡು ಇದಕ್ಕೆ ಇದನ್ನು ನಾನು ಅರ್ಧ ಗಂಟೆ ನಿನ್ನ ನಾಲಿಗೆ ಮೇಲೆ ಇಟ್ಟನೆ ಅಂತಂದ್ರೆ ನಿನ್ನ ನಾಲಿಗೆ ಮೊದಲು ಹೆಂಗಿತ್ತು ಹಂಗಾಗಿಬಿಡ್ತದೆ ಇದು ಎಷ್ಟೋ ಕೋಟಿ ಕೋಟಿ ಬೆಲೆ ಬಾಳೋದು ಕೇವಲ ಕೆಲವೇ ಕೆಲವು ಡಾಕ್ಟ್ರ್ಗಳ ಕಡೆ ಇದೆ ಇದು ಇಡೀ ಜಗತ್ತಿನಾಗ ಅಂಥ ಮಷೀನ್ ಇದು ಹಂಗೆ ಹೇಳಿ ಸರ್ ಆ ಮಷೀನನ್ನು ಆ ವ್ಯಕ್ತಿಯ ನಾಲ್ಗೆ ಮೇಲೆ ಒಂದು ಅರ್ಧ ಗಂಟೆ ಇಟ್ಟು ಡಾಕ್ಟ್ರು ವಾಪಸ್ ತೆಗೆದಂತೆ ಆ ವ್ಯಕ್ತಿ ಮೊದಲಿನ ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಂತ ಅಂದರೆ ಆ ಇನ್ಸ್ಟ್ರೂಮೆಂಟ್ಗೂ ಆ ನಾಲಿಗೆ ಸರಿ ಹೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೆ ಆ ಇನ್ಸ್ಟ್ರೂಮೆಂಟ್ ಭಾಳ ದೊಡ್ಡದು ಕೆಲವು ಮಂದಿ ಕಡೆ ಇದೆ ಭಾಳ ಎಫೆಕ್ಟಿವ್ ಇದೆ ಇದರಿಂದ ನಾನು ಹುಷಾರಾಗೇ ಆಗ್ತೀನಿ ಅನ್ನುವಂಥ ದೃಢವಾದ ನಂಬಿಕೆ ಅವನಲ್ಲಿ ಬಂತು ಅದರಿಂದ ಸರ್ ಅವನು ಆರಾಮಾದ ಓಕೆ ಎಷ್ಟೋ ಸರಿ ನಮ್ಮ ಸೈಕಾಲಜಿ ಅನ್ನೋದೇನಿರ್ತದಲ್ಲ ಅದು ಭಾಳ ಇಂಪಾರ್ಟೆಂಟ್ ಸರ್ ನನಗೆ ಬೇಕಾದಂಥದ್ದು ಬರಲಿ ನಾನು ನೀಗಿಸ್ತೀನಿ ನಾನು ಈ ಸಮಸ್ಯೆಯನ್ನು ನಾನು ಎದುರಿಸ್ತೀನಿ ಹೊರಗೆ ಬರ್ತೀನಿ ಅಂದರೆ ಬಂದೇ ಬಿಡ್ತಾರವ್ರು ಸಣ್ಣ ಸಣ್ಣದಕ್ಕೆ ಹೆದರ್ಕೋತ ಕೂತ್ಕೊಂಡ್ರೆ ಸರ್ ಅಲ್ಲೇ ಹೆದರ್ಕೋತಾನೆ ಕೂತ್ಕೋಬೇಕಾಗ್ತದೆ ಸೊ ಅದಕ್ಕಾಗಿ ನಮ್ಮ ದೃಢ ನಿಶ್ಚಯ ಇರಬೇಕು ಓಕೆ ನನಗೆ ಇಷ್ಟು ಕಷ್ಟದವ ಅಷ್ಟು ಕಷ್ಟದವ ಈ ಕಷ್ಟಗಳು ಬಂದ ಖುಷಿ ಆಗಬೇಕು ಇಷ್ಟು ಕಷ್ಟಗಳನ್ನು ಮೀರಿ ನಾನು ಸಕ್ಸಸ್ ಆಗ್ತೀನಲ್ಲ ನೆಕ್ಸ್ಟು ಹಾಗೆ ಆಗ್ತೀನಿ ಅಂತೇಳಿ ಮೆಂಟಲ್ ಮೈಂಡ್ ನಮ್ಮ ಮೈಂಡ್ ಏನು ಮೆಂಟಲ್ ಸಿಚುವೇಶನ್ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಓಕೆ ಸೊ ನಾವು ಏನು ಥಿಂಕ್ ಮಾಡ್ತೀವಲ್ಲ ಅದನ್ನು ನಾವು ಆಗ್ತೀವಿ ಓಕೆ ಆ ವ್ಯಕ್ತಿ ಥಿಂಕ್ ಮಾಡಿದೆ ಇದು ನನಗೆ ಆರಾಮ್ ಮಾಡ್ತೈತಿ ಜಗತ್ತಿನಾಗ ಕೆಲವು ಮಂದಿ ಕಡೆ ಇಂಥ ಚಲೋ ತೊಗೊಂಬಂದ ನನಗೆ ಯಾಕೆ ಆರಾಮಾಗಂಗಿಲ್ಲ ಹಾಗೆ ಬಿಡ್ತು ಅದಕ್ಕೆ ನೀವು ಜೀವನದಾಗ ಏನು ಬಯಸ್ತಾ ಇದ್ದೀರಿ ಏನು ಆಗಬೇಕು ಮಾಡಿದ್ದೀರಿ ಅದನ್ನು ದಿನ ಸ್ವಲ್ಪ ಸ್ವಲ್ಪ ಅನ್ಕೊಂತ ಹೋಗ್ರಿ ಅದು ರಿಯಾಲಿಟಿಯಲ್ಲಿ ಬರ್ಕೋ ಅಂತ ಹೋಗ್ತದೆ ಇದನ್ನೇ ಈ ಒಂದು ಪುಸ್ತಕದಲ್ಲಿ ಹೇಳಿರುವಂಥದ್ದು ಈಗ ಒಂದು ಮೂರು ಚಾಪ್ಟರ್